ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎಎಂ ಸ್ಟಡಿ ಸರ್ಕಲ್ ಮಾಹಿತಿ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿಗೆ ಹೋಗೋಕ್ಕಿಂತ ಮುಂಚೆ ತಾವೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ, ಮಾಹಿತಿಯನ್ನು ನೋಡೋಣ. ಭಾರತವು ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡದ್ದು 1947 ಜುಲೈ 22ರಂದು. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದ ವ್ಯಕ್ತಿ ಪಿಂಗಾಳಿ ವೆಂಕಯ್ಯನವರು. ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತವು 3:2. ರಾಷ್ಟ್ರಧ್ವಜದ ಮಧ್ಯದಲ್ಲಿರುವಂಥ ಅಶೋಕ ಚಕ್ರವು 24 ಕಡ್ಡಿಗಳನ್ನು ಹೊಂದಿದೆ. ಇದರ ಬಣ್ಣವು ನೀಲಿ ಬಣ್ಣದ್ದಾಗಿದೆ. ಈ ಅಶೋಕ ಚಕ್ರ ಸಾರನಾಥ ಸ್ತಂಭದಿಂದ ಪಡೆಯಲಾಗಿದೆ. ರಾಷ್ಟ್ರಧ್ವಜವನ್ನು ತಯಾರು ಮಾಡುವಂಥ ಪ್ರಸಿದ್ಧ ಸ್ಥಳ, ಏಕಮಾತ್ರ ಸ್ಥಳ ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಎನ್ನುವ ಒಂದು ಸಣ್ಣ ಹಳ್ಳಿಯಲ್ಲಿ ಈ ರಾಷ್ಟ್ರಧ್ವಜವನ್ನು ತಯಾರು ಮಾಡಲಾಗುತ್ತದೆ. 2002 ಜನವರಿ 26ರಂದು ಧ್ವಜ ಸಂಹಿತೆ ಅಥವಾ ಧ್ವಜ ಕೋಡನ್ನು ಜಾರಿಗೆ ತರಲಾಯಿತು. ಧ್ವಜ ಕೋಡು ಎಂದರೆ ಹಲವಾರು ನಿಯಮಾವಳಿಗಳನ್ನೊಳಗೊಂಡಿರುವಂಥ ಒಂದು ಧ್ವಜ ಸಂಹಿತೆ. ಅಂದರೆ ಯಾವ ರೀತಿ ಅಂದರೆ, ಈಗ ಕೇಸರಿ, ಬಿಳಿ, ಹಸಿರು, ಈ ಒಂದು ಕೋಡ್ ಆಫ್ ಕಂಡಕ್ಟ್ ಮೂಲಕವೇ ನಾವು ಧ್ವಜಾರೋಹಣ ಮಾಡಬೇಕು. ಅದನ್ನು ನಾವು ಉಲ್ಟಾ ಮಾಡಿರಬಾರದು. ಅಂದರೆ ಹಸಿರು ಮೇಲೆ ಮತ್ತು ಕೇಸರಿ ಕೆಳಗಿರಬಾರದು. ಈ ರೀತಿ ಹಲವಾರು ನಿಯಮಾವಳಿಗಳು 2002 ಜನವರಿ 26ರಂದು ಜಾರಿಗೆ ತರಲಾಯಿತು. ಭಾರತ ದೇಶದ ರಾಷ್ಟ್ರಧ್ವಜದಲ್ಲಿರುವಂಥ ತ್ರಿವರ್ಣಗಳ ಸಂಕೇತಗಳು. ಕೇಸರಿ ಬಣ್ಣ ತ್ಯಾಗದ ಸಂಕೇತವಾಗಿದೆ. ಬಿಳಿ ಬಣ್ಣ ಸತ್ಯ, ಶಾಂತಿ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದೆ. ಹಸಿರು ಬಣ್ಣ ಕೃಷಿ ಕೈಗಾರಿಕೆಗಳ ಸಮೃದ್ಧಿಯ ಸಂಕೇತವಾಗಿದೆ. ಧನ್ಯವಾದಗಳು.